Hi everyone, welcome back to my YouTube channel. Gurahalakshmi Yojana update ಗೆ ನಿಮಗೆಲ್ಲ ಸ್ವಾಗತ. ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಇನ್ನೂ ಬಂದಿಲ್ಲ. ಅವ್ರಿಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಜನಕ್ಕೆ ಅಮೌಂಟ್ ಕೂಡ ಬಂದಿಲ್ಲ. ಇಲ್ಲಿ ಮೊನ್ನೆ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಅವರು ಈ ಹಿಂದೆ ಹೇಳಿಕೆ ಕೊಟ್ಟಿದ್ರು, ನಾನು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೆ. ಏನಂದರೆ ಎಲ್ಲಿಗೆ ಹೋಗಬೇಕು, ಅಪ್ಲಿಕೇಶನ್ ಸರಿಯಿಲ್ಲ, ಸಮಸ್ಯೆ ಇದೆ, ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ನಾವು ಶೀಘ್ರದಲ್ಲೇ ಹೇಳ್ತೀವಿ, ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ, ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಇದ್ರು. ಇನ್ನು ಶೀಘ್ರದಲ್ಲೇ ಅದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಸದ್ಯಕ್ಕೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತರ್ ಬರೋ ಕಾರಣ ಆಯಾ ಇಲಾಖೆವಾರು ನೀವು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋಗ್ಬೋದು. ಇಲ್ಲಿ ಬಂದಿಲ್ಲ ಅಂದರೆ ಮೇಜರ್ ಆಗಿ ಗೌರ್ಮೆಂಟ್ದೇ ಕಾರಣ ಇರುತ್ತೆ. ಎಲ್ಲ ಸರಿ ಇದ್ದು ನಿಮ್ಮದು ಎಲ್ಲ ಸರಿ ಇದ್ದು ನೀವು ಬಂದಿಲ್ಲ ಅಂದರೆ ಅಂಥವ್ರು ದಯವಿಟ್ಟು ವರಿ ಮಾಡ್ಕೊಬಿಡಿ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಯಾಕಂದರೆ ಎಲ್ಲ ಸರಿ ಇದ್ದರೆ ನಿಮಗೆ ಶೀಘ್ರದಲ್ಲಿ ಅಮೌಂಟ್ ಕೂಡ ಬರುತ್ತೆ. ಯಾವುದೇ ರೀತಿ ತಲೆ ಕೆಡಿಸ್ಕೊಬಿಡಿ. ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ ಸಿಡಿಂಗ್ ಅದೇ ರೀತಿ ಸ್ಟೇಟಸ್ ಎಲ್ಲನೂ. ಮತ್ತು ನಿಮ್ಮ ಹೇಗೆ ಗೊತ್ತಾಗುತ್ತೆ ಅಮೌಂಟ್ ಬಂದಿದೆ ಅಂದರೆ ನಿಮಗೆ ಸೇಮು ಮೆಸೇಜಲ್ಲಿ ಗೊತ್ತಾಗುತ್ತೆ, ಮಾಮೂಲಿ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ನೀವು ಬ್ಯಾಂಕ್ ಖಾತೆಗಳನ್ನು ಚೆಕ್ಔಟ್ ಮಾಡ್ಕೊಂಡ್ರೆ ನೀವು ಪಾಸ್ಬುಕ್ನ ಅಥವಾ ಏನೇ ಫೋನ್ಪೇ ಗೂಗಲ್ ಪೇನ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ. ಅದೊಂದು ಆಪ್ಷನ್ ಇರುತ್ತೆ. ನಂತರ ಬ್ಯಾಂಕ್ ಹೋಗಿ ಚೆಕ್ಔಟ್ ಮಾಡ್ಕೊಬೋದು. ಮೆಸೇಜಸ್ ಕೂಡ ಬರುತ್ತೆ, ನಿಮ್ಮ ಅಮೌಂಟ್ ಕ್ರೆಡಿಟ್ ಆಗಿದೆಯಲ್ಲ ಅಂತ ಮೆಸೇಜಸ್ ಕೂಡ ಬರುತ್ತೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಶೀಘ್ರದಲ್ಲೇ ಡಿಪಾರ್ಟ್ಮೆಂಟ್ ಅವರು ಮೆನ್ಷನ್ ಮಾಡ್ತಾರೆ, ತಲೆ ಕೆಡಿಸ್ಕೊಬಿಡಿ. ಯಾವುದೇ ರೀತಿ ಬಾಪೂಜಿ ಕೇಂದ್ರಗಳಿಗೆ ಯಾವುದೇ ರೀತಿ ಹೋಗಬೇಡಿ. ಡಿಪಾರ್ಟ್ಮೆಂಟ್ ಅವರು ಹೇಳ್ತಾರೆ ಎಲ್ಲಿಗೆ ಹೋಗ್ಬೇಕು ಅಂತ, ಅಲ್ಲಿಗೆ ಹೋದ್ರೆ ನೀವು ಸಾರ್ಟ್ ಔಟ್ ಮಾಡಿಕೊಡ್ತಾರೆ. ನಂತರ 25 ಜನಕ್ಕೆ ಡೌಟು ಅಂತ ಹೇಳ್ತಾ ಇದ್ರಲ್ಲ ಏನು ಅಂತ ಕತೆ ಕೇಳಿದ್ರೆ, ಇಲ್ಲಿ ಯಾರೆಲ್ಲ ಆಧಾರ್ ಸಿಡಿಂಗ್ ಇಶ್ಯೂ ಅದೇ ರೀತಿ ರೇಷನ್ ಕಾರ್ಡ್ ಇಶ್ಯೂ ಇದೆ 25 ಜನರಿಗೆ ಡೌಟ್ ಅಂತ ನ್ಯೂಸ್ ಕೂಡ ಬಂತು. ಅದನ್ನು ಸಾರ್ಟ್ ಔಟ್ ಮಾಡ್ತೀವಿ ಹಂಗ ನೋಡಿ ಕರೆಕ್ಟ್ ಅದ್ರ ಜೊತೆ ಅಂತ ಹೇಳಿದ್ರು. ಬಟ್ ಅದರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಅದೇ ರೀತಿ ಆಗಸ್ಟ್ ತಿಂಗಳದ ಡೌಟ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಏನಾದರೂ ಅಪ್ಡೇಟ್ ಬಂದರೆ ಸರಿ ಮಾಡ್ತೀವಿ ಅನ್ನೋ ಅಪ್ಡೇಟ್ ನಾವು ನಿಮಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ.